ಫ್ರೆಂಡ್ಸ್, ವೆಲ್ಕಮ್ ಟು ಮೌರಾಕ್ಸ್. ಇವತ್ತು ನಾನು ಹೇರ್ ಡ್ರೈಯರ್ ಬಗ್ಗೆ ನಿಮಗೆಲ್ಲ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ನೀವೇನಾದರೂ ಹೇರ್ ಡ್ರೈಯರ್ನ ಹೊಸದಾಗಿ ಬೈ ಮಾಡ್ತಾ ಇದ್ದರೆ ಈ ನಾನು ತೋರಿಸೋ ಒಂದು ಪ್ರಾಡಕ್ಟ್ ರಿವ್ಯೂ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಈ ಪ್ರಾಡಕ್ಟ್ನ ನೀವು ಒಂದು ಆಪ್ಷನ್ ಆಗಿ ಇಟ್ಕೋಬೋದು. ಇವಾಗ ನನ್ನ ಪ್ರಾಡಕ್ಟ್ನ ನಿಮಗೆ ತೋರಿಸ್ತೀನಿ, ಅದರ ಫೀಚರ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ನಾನು ತೊಗೊಂಡಿರೋಂಥ ಹೊಸ ಹೇರ್ ಡ್ರೈಯರ್. ಇದು ಫಿಲಿಪ್ಸ್ ಕಂಪ್ನಿದು. ಇದು ಮಾಡೆಲ್ ಬಂದು HB 8320 ಅಂತ. ನೋಡ್ತಾ ಇದ್ದೀರಾ, ಇದು ಸಪ್ರೇಟಾಗಿ ಬರುತ್ತೆ, ಇದು ಸಪ್ರೇಟಾಗಿರುತ್ತೆ. ನೀವು ಇದನ್ನು ಇದಕ್ಕೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಏನಂದರೆ ಜಸ್ಟ್ ಹಿಂಗೆ ಇಟ್ಟು ಟ್ವಿಸ್ಟ್ ಮಾಡೋದಷ್ಟೇ. ಈ ಥರ ಹಿಂಗೆ ಇಟ್ಟು ಟ್ವಿಸ್ಟ್ ಮಾಡೋದಷ್ಟೇ. ಇದ್ರದ್ದು ಫಸ್ಟ್ ಇದ್ರದ್ದು ವೈಯರ್ ಬಂದು 1.8 meter ಇದೆ. ಇದು ಸಾಕು, ಇದು ಜಾಸ್ತಿನೇ ಆಯಿತು ನಿಮಗಿನ್ನ. ಇಷ್ಟು ಲೆಂತ್ ನಮಗೆ ಸಾಕಾಗತ್ತೆ. ಇದು ನೀವು ನೋಡ್ತಾ ಇದ್ದೀರಾ, ಇದಕ್ಕೆ 14 mm ನಾಸಿಲ್ ಬರುತ್ತೆ ನಿಮಗಿದು. ಇಲ್ಲಿ ನಿಮಗೆ ಕಾಣ್ತಾ ಹೋಗುತ್ತೆ, ಇದು ಇಲ್ಲಿ ಎರಡು ಬಟನ್ ಬಂದಿದೆ ನಿಮಗೆ. ಇಲ್ಲಿ ನಿಮಗೆ ಎರಡು ಬಟನ್ ಬಂದಿದೆ. ಇದು ಒಂದು ಇಲ್ಲೊಂದು ಬಟನ್ ಥರ ಇದೆ, ಇಲ್ಲಿ ಎರಡು ಬಂದಿದೆ. ಇದು ಬಂದು ನಿಮಗೆ ಸ್ಪೀಡ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಟೆಂಪ್ರೇಚರ್ನ ಇದು ತೋರಿಸುತ್ತೆ ನಿಮಗೆ. ಇದು 0 ಇರುತ್ತೆ. ಇದು ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಇದು ಮೀಡಿಯಮ್ ಸ್ಪೀಡ್ನ ಸೆಟ್ ಮಾಡೋಕ್ಕೆ. ಇದು ಇನ್ನೂ ನಿಮಗೆ ಜಾಸ್ತಿ ಬೇಕು ಅಂತ ಇದ್ದರೆ ಇದನ್ನು ಮೇಲ್ ಸೆಟ್ ಮಾಡ್ಕೋಬೋದು. ಇದು ಸ್ಪೀಡು, ಇದು ಟೆಂಪ್ರೇಚರ್. ಇದು ಫಸ್ಟಾಗಿ ಕೂಲಾಗಿರುತ್ತೆ. ನಿಮಗೆ ಸ್ವಲ್ಪ ಜಾಸ್ತಿ ಬಿಸಿ ಬೇಕು ಅಂತ ಇದ್ದರೆ ಇದು, ಇನ್ನು ನಿಮಗೆ ಜಾಸ್ತಿ ಬೇಕು ಅಂತಂದರೆ ಟೆಂಪ್ರೇಚರ್, ಇದನ್ನು ಮೇಲ್ ನೋಡಬೇಕು. ಇವೆರಡು ಸ್ಪೀಡು ಮತ್ತು ಟೆಂಪ್ರೇಚರ್ನ ಇಂಡಿಕೇಟ್ ಮಾಡುತ್ತೆ ಈ ಬಟನ್ಸ್. ಆಮೇಲೆ ಇದು ಬಂದು ನಿಮಗೆ ಕೂಲ್ ಶಾರ್ಟ್ ಅಂತ. ನಿಮಗೆ ಹೇರ್ ಡ್ರೈ ಎಲ್ಲ ಆದಮೇಲೆ ನಿಮಗೆ ಹೇರ್ ಸೆಟ್ ಮಾಡೋಕ್ಕೆ ಈ ಬಟನ್ ಯೂಸ್ ಆಗುತ್ತೆ. ಆ್ಯಂಡ್ ಇದು 2100 watts. ಇದು ನಿಮಗೆ ಇದು ಮತ್ತು ಇದರಲ್ಲಿ ನಿಮಗೆ ಕ್ಲೀನ್ ಮಾಡಬೇಕು ಹೇಗೆ ಅಂತ ನಿಮಗೆ ಕ್ವಶನ್ ಬರ್ಬೋದು. ಕ್ಲೀನ್ ಮಾಡೋಕ್ಕೆ ಏನೂ ಇಲ್ಲ, ಇದರಲ್ಲಿ ಹಿಂಗೆ ಇರುತ್ತೆ. ಇದು ನೀವು ಇದನ್ನು ತೆಗೆದು ನೀವು ಇಲ್ಲಿ ನಾರ್ಮಲ್ ಬ್ರಷಿಂದ ಕ್ಲೀನ್ ಮಾಡಿ ಮತ್ತು ಇದನ್ನು ಇಡೋದಷ್ಟೇ. ಇದು ತುಂಬ ಅಡ್ವಾನ್ಸ್ ಲೆವೆಲ್ ಹೇರ್ ಡ್ರೈಯರ್ ಇದು. ಇದು ನಿಮಗೆ ಹೇರ್ ಸೆಟ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು. ಆಮೇಲೆ ಇದು ಇದು ಥರ್ಮೋ ಪ್ರೊಟೆಕ್ಟ್. ಇದು ಫಾಸ್ಟೆಸ್ಟ್ ಡ್ರೈ ಇನ್ ಲೋಯರ್ ಟೆಂಪ್ರೇಚರ್. ಇದು ನನ್ನ ಮನೆ ಆಫರಲ್ಲಿ ತೊಗೊಂಡೆ. ಇದು ಮಲೇಷಿಯನ್ ರಿಂಗಿಟ್ ಪ್ರಕಾರ ನನಗೆ 82 ringgit ಬಿತ್ತು. ನಾನು ಇಂಡಿಯಾದು ಕರೆನ್ಸಿ ಇದು ಫ್ಲಿಪ್ಕಾರ್ಟಲ್ಲಿ ಕೂಡ ಚೆಕ್ ಮಾಡಿದೆ, ಅಲ್ಲಿ ಅರೌಂಡ್ 3000 ಅಥವಾ 2900 ಸಮಥಿಂಗ್ ಇತ್ತು, ಅರೌಂಡ್ ಅಲ್ಲೇ ಇತ್ತು. ನಿಮಗೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೋಡ್ಕೋಬೋದು ನೀವು. ನಿಮಗೆ ಇದು ಜಾಸ್ತಿ ಅನಿಸ್ಬೋದು, ಬಟ್ ಒಂದ್ಸತಿ ನೀವು ಇದನ್ನು ತೊಗೊಂಡ್ರೆ ನಿಮಗೆ 2 years ವಾರಂಟಿ ಕೊಡ್ತಾರೆ, ನಿಮಗೆ ಎಲ್ಲೂ ಪ್ರಾಬ್ಲಮ್ ಆಗೋಲ್ಲ. ಆ್ಯಕ್ಚುಲಿ ನಿಮಗೆ ಗೊತ್ತು ಫಿಲಿಪ್ಸ್ ಕಂಪ್ನಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದು ನೋಡ್ತಾ ಇದ್ದೀರಾ, ಇದು ವಾರಂಟಿ ಕಾರ್ಡ್, ಇದು ಇಂಟರ್ನ್ಯಾಷನಲ್ ವಾರಂಟಿ ಕಾರ್ಡ್. ನಿಮಗೆ 2 years ನೀವು ಎಲ್ಲೇ ಯಾವುದೇ ಎಲ್ಲೇ ಟ್ರಾವೆಲ್ ಮಾಡಿದ್ರು ನಿಮಗೆ ಈ ವಾರಂಟಿ ಕಾರ್ಡ್ ಇದ್ದರೆ ಆಯಿತು, ನಿಮಗೆ ಪ್ರಾಬ್ಲಮ್ ಇಲ್ಲ. ಇದು 2 years ಅಂದರೆ ನಿಮಗೆ ಈ ವಾರಂಟಿ ಕಾರ್ಡ್ ಬರುತ್ತೆ. ಇದಕ್ಕೆ ನೋಡಿದ್ರಲ್ಲ ನನ್ನ ಹೇರ್ ಡ್ರೈಯರ್ ಯಾವ ಥರ ಇತ್ತು, ಅದರ ಫೀಚರ್ಸ್ ಹೇಗಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ನೀವೇನಾದರೂ ಹೊಸ ಹೇರ್ ಡ್ರೈಯರ್ ತೊಗೊಳ್ತಾ ಇದ್ದರೆ ನಂದೊಂದು ಹೇರ್ ಡ್ರೈಯರ್ ಕೊಟ್ಟಿರೋ ಸಜೆಷನ್ ನಿಮಗೆ ಯೂಸ್ ಆಗುತ್ತೆ. ಇದನ್ನು ಒಂದು ಆಪ್ಷನಲ್ಲಿ ಇಟ್ಕೋಬೋದು ನೀವು. ಈ ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ನನ್ನ ವೀಡಿಯೋಗೆ ನೀವು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಇತರರಿಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಮರಿಬೇಡಿ.